ಹಂಡ್ರೆಡ್ ಪರ್ಸೆಂಟ್ ಹಿಂದಿ ಡಬ್ಬಿಂಗ್ ರೇಟ್ಸ್ ಒಳ್ಳೆ ರೇಟ್ಗೆ ಹೋಗಿದೆ ರೇಟ್ ಈಗಲೇ ಹೇಳೋದು ನಾನು ಹಿಂದಿ ಸೇಲ್ ಆಗೋಗಿದೆ ಆಲ್ರೆಡಿ ಈ ಒಂದು ಮುಖಾಂತರ ನಾನು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಸಿನಿಮಾ ಆಗೋದಕ್ಕೆ ಕಾರಣ ನನ್ನ ಸ್ನೇಹಿತರು ಯೋಗೀಶ್ ಸರ್ ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಬ್ಬರು ಮುಖ್ಯ ಕಾರಣ ನಮ್ಮ ವಿಷ್ಣುವರ್ಧನ ನಾಗರಾವು ಚಿತ್ರದ ನಿರ್ಮಾಪಕರು ಸಾಜಿದ್ ಕುರೇಶಿ ಅಂತ ವಿಷ್ಣು ಸರ್ನ ಫೇಸ್ ಮಾಸ್ಕಿಂಗಲ್ಲಿ ತೋರಿಸಿದ್ರಲ್ಲ ಅವರು ನಮ್ಮ ಬೆನ್ನಿಂದ ನಿಂತು ಹೆಲ್ಪ್ ಮಾಡಿ ಒಂದು ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಸಹಾಯ ಮಾಡಿದ್ರು ಈ ಒಂದು ವಾಹಿನಿ ಮುಖಾಂತರ ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಒಳ್ಳೆ ರೇಟಿಗೆ ಸೇಂದ ಸೇಲಾಗಿದೆ ಹಿಂದಿ ಆದಷ್ಟು ಬೇಗ ನಿಮಗೆ ಹೇಳಿ ತಿಳಿಸ್ತೀನಿ ಸರ್ ಅದನ್ನು ತುಂಬ ಖುಷಿ ಪಡ್ತಾರೆ ಸರ್ ಅವರು ನಾವೇನಾದರೂ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಹೊಸ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಥವಾ ಹೊಸ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಅಂದಾಗ ಸದಾ ಅವರು ಪ್ರೋತ್ಸಾಹ ಮಾಡ್ತಾರೆ ಅದರಿಂದನೇ ಇವತ್ತು ಸು ಕಿಚ್ಚ ಸುದೀಪಣ್ಣನ ಸು ಅವರ ಇರೋ ಕಿಚ್ಚ ಸುದೀಪಣ್ಣನವರು ಸುತ್ತ ಇರೋರು ಒಂದೊಂದು ಉನ್ನತ ಹುದ್ದೆಗಳಲ್ಲಿರೋದು ಒಂದು ಒಬ್ಬ ಬಿಸ್ನೆಸ್ಮ್ಯಾನ್ಗಳಾಗಿರೋದು ಟೆಕ್ನೀಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ದೊಡ್ಡ ದೊಡ್ಡವರು ಇದಕ್ಕೆಲ್ಲ ಅವ್ರು ಕೊಡುವಂತಹ ಪ್ರೀತಿ ಪ್ರೋತ್ಸಾಹ ಕಾರಣ ಆಗುತ್ತೆ ಅವ್ರು ಯಾವತ್ತೂ ಯಾರನ್ನೂ ತಡೆಯಲ್ಲ ಪ್ರತಿಭಾವಂತರು ಮುಂದೆ ಬರಬೇಕು ಅವ್ರಿಗೆ ಆಗುತ್ತಾ ಅವ್ರು ಮಾಡ್ತಾರಾ ಮಾಡಿ ಅಂತ ಪ್ರೋತ್ಸಾಹ ಮಾಡಿಬಿಟ್ಟು ಬೆಂಡ್ ತಟ್ಟೋದು ಅವ್ರ ಕೆಲಸ ಅವ್ರು ಒಳ್ಳೆಯ ಗುಣ ಕೊಡೋದು ಅವರು ತುಂಬ ಖುಷಿಪಟ್ಟರು ಅವರ ಪರ್ಮಿಷನ್ ತಗೊಂಡೇ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಭಾಳ ಕಷ್ಟ ನಾನು ನಾನು ನಮ್ಮ ಮಿಸ್ಸಸ್ಸು ಮತ್ತು ಎರಡು ಸಣ್ಣ ಮಕ್ಕಳು ನಾನು ಸುದೀಪಣ್ಣನ ಹತ್ರ ಬಂದಾಗ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಟೆನ್ ಬೈ ಟೆನ್ ಮನೆಯಲ್ಲಿ ಇರ್ತಾಯಿದ್ವಿ ನಾವು ನಾನು ಅವಾಗ ಪೇಂಟರ್ ಆಗಿದ್ದೆ ಬರೆಯೋದು ಬೋರ್ಡ್ ಬರೆಯೋದು ಆರ್ಟಿಸ್ಟ್ ಆ್ಯಕ್ಚುಲಿ ಪೇಂಟಿಂಗ್ ಆರ್ಟಿಸ್ಟ್ ನಾನು ಬೋರ್ಡ್ ಬರೀತಾ ಇದ್ದೆ ಬೋರ್ಡ್ ಬರೆದ್ರೆ ಉಂಟು ಇಲ್ಲಾಂದರೆ ಇಲ್ಲ ಆ ಥರ ಇದ್ದಂಥವನು ಸುದೀಪಣ್ಣವರು ಅಪ್ಪಟ ಅಭಿಮಾನಿ ಅವ್ರ ಮನೆ ಮುಂದೆ ನಿಲ್ತಾಯಿದ್ದೆ ಅವ್ರ ಸಿನಿಮಾಗಳಿಗೆ ಬ್ಯಾನರ್ ಬರೆದಾಗ್ತಾಯಿದ್ದೆ ಈ ಥರ ಸ್ಟ್ಯಾಂಡಿಸ್ ಮಾಡ್ತಾಯಿದ್ದೆ ಅದನ್ನೆಲ್ಲ ಗುರುತಿಸಿ ನಾನು ಇದನ್ನು ಉದ್ಯಮವಾಗಿ ಮಾಡು ಸಿನಿಮಾ ರಂಗಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದವರೇ ಅಣ್ಣವರು ಇವತ್ತು ನಾನು ನಿಮ್ಮ ಮುಂದೆ ಕುತ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಒಂದು ಸಿನಿಮಾ ಮಾಡಿದ್ದೀನಿ ಅಂದರೆ ಅವರ ಆಶೀರ್ವಾದ ಕಾರಣ ಅವ್ರು ಕೊಟ್ಟು ಭಿಕ್ಷೆ ಇದು ಅಂತಲೇ ಹೇಳ್ಬೋದು ನಾನು ಇಲ್ಲಾಂದರೆ ನಾನು ಕರ್ನಾಟಕದಲ್ಲಿ ಎಲ್ಲರೂ ಒಂದಷ್ಟು ಜನ ಗುರುತಿಸ್ತಾರೆ ಒಂದಷ್ಟು ಜನ ಎಲ್ಲರೂ ಅಂತ ಹೇಳಲ್ಲ ಒಂದಷ್ಟು ಜನ ಗುರುತಿಸ್ತಾರೆ ಸುದೀಪಣ್ಣನ ಅಭಿಮಾನಿಗಳು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸುದೀಪಣ್ಣವ್ರ ಹೆಸರು ಕಾರಣ ನಾನು ಅವ್ರ ಜೊತೆ ಅಭಿಮಾನಿಯಾಗಿದ್ದು ಅವರ ಸಂಘಗಳನ್ನ ನೋಡ್ಕೊಳ್ಳುವಂತಹ ಒಂದು ಒಳ್ಳೆಯ ಕೆಲಸನ ನನಗೆ ವಹಿಸಿದರು ನನಗೆ ನಮ್ಮ ನಮ್ಮ ನವೀನ್ ನಮ್ಮ ನನಗಿನ್ನ ಉನ್ನತ ಹುದ್ದೆಯಲ್ಲಿರೋರು ನಮ್ಮ ನವೀನ್ ರಾಜ್ಯಾಧ್ಯಕ್ಷರು ಅವರು ನಾನು ಸೇರಿಕೊಂಡು ಎಲ್ಲ ಸಂಘಗಳನ್ನ ಕಟ್ಟಿ ಆ ಒಂದು ಸಂಘಗಳನ್ನ ಆಗು ಹೋಗುಗಳು ಅದನ್ನೆಲ್ಲ ನೋಡ್ಕೊತ ಬಂದು ಒಂದಷ್ಟು ಜನಕ್ಕೆ ಗುರುತಿಸುವಂಗೆ ಮಾಡಿದ್ರು ಸುದೀಪಣ್ಣನೇ ಕಾರಣ ಇದಕ್ಕೆಲ್ಲ ಈ ಮುಖಾಂತರ ಅವ್ರಿಗೆ ಸುದೀಪ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅವರು ಹುಷಾರಾಗಿ ಮಾಡೋ ಅನ್ನೋದ್ರಲ್ಲಿ ಎಲ್ಲ ಅಡಗಿರುತ್ತೆ ಸರ್ ಅಂದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾವು ಒಂದು ಉತ್ಸಾಹದಲ್ಲಿ ಹೋದಾಗ ನಮ್ಮ ಉತ್ಸಾಹಕ್ಕೆ ತಣ್ಣೀರು ಹಚ್ಚೋ ಕೆಲಸ ಯಾವತ್ತೂ ಮಾಡಲ್ಲ ಅವರು ಇವನಿಷ್ಟು ರೆಡಿಯಾಗಿ ಬಂದಿದ್ದಾನೆ ಅಂದರೆ ಇವನೇನೋ ಒಂದು ಮಾಡ್ತಾನೆ ಅನ್ನೋ ಒಂದು ಬಾ ಇದು ಅವರೆಲ್ಲ ಆತ್ಮವಿಶ್ವಾಸ ಇದೆ ಅವರಿಗೆ ಆದ್ದರಿಂದ ಅವರು ಯಾವುದೇ ರೀತಿ ಅಡ್ವೈಸ್ ಮಾಡೋಕ್ಕೆ ಹೋಗಲಿಲ್ಲ ಹುಷಾರಾಗಿ ಮಾಡುವ ಅನ್ನೋದ್ರಲ್ಲೇ ಎಲ್ಲ ಅಡಿಗಿರುತ್ತೆ ಏನು ಆಗ್ಬೋದು ಹುಷಾರಾಗಿರೋ ರೆಡಿಯಾಗಿರೋ ಅನ್ನೋ ಥರ ಇರುತ್ತೆ ಅದು ಆದ್ದರಿಂದ ನನಗೆ ಅವರು ಯಾವತ್ತೂ ಪ್ರೋತ್ಸಾಹ ಮಾಡ್ತಾರೆ ಅವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅವ್ರಿಗೆ ಗೊತ್ತು ಇವನಿಷ್ಟು ಬಂದಿದ್ದಾನೆ ಅಂದರೆ ಮಾಡ್ತೀನಿ ಅಂತ ಇದ್ದಾನೆ ಅಂದರೆ ಇವನೇನು ಮಾಡ್ತಾನೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು ಅನಿಸುತ್ತೆ ಅದಕ್ಕೆ ಅವ್ರಿಗೆ ನಾನು ಏನೂ ಹೇಳೋಕ್ಕೋಗಲಿಲ್ಲ ಅವರು ಇವಾಗ ಟ್ರೈಲರ್ ನೋಡಿದಾಗ ಅವರು ಅವ್ರ ಮಾತುಗಳು ಕೇಳಿ ನನಗೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅನ್ನಿಸ್ತು ನಮ್ಮ ಡಿ ಒ ಪಿ ಬಗ್ಗೆ ಕೇಳಿದ್ರು ನಮ್ಮ ಡಿ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಕೇಳಿದ್ರು ಲೊಕೇಶನ್ ಬಗ್ಗೆ ಕೇಳಿದ್ರು ಅಂದಾಗ ಓಹ್ ಏನೋ ಇದೆಯಪ್ಪ ಸಿನಿಮಾದಲ್ಲಿ ಅಂತ ಅನ್ನಿಸ್ತು ತುಂಬ ಆಯ್ತು ಕೂಡ ನಮ್ಮ ಟೀಮ್ಗೆಲ್ಲ ಆ ವಿಡಿಯೋ ನೀವು ನೋಡಿದಿರ ಸಹ ಹಾಗೆ ನಮ್ಗೆ ಯಾವತ್ತೂ ಅವರು ನಮ್ಮ ಆಶೆಗಳಿಗೆ ತಣ್ಣೀರು ಹಚ್ಚೋ ಕೆಲಸ ಮಾಡೋದೇ ಇಲ್ಲ ಸರ್ ಪಾಪ ಅವರು ಪ್ರೋತ್ಸಾಹ ಮಾಡ್ತಾರೆ ಬನ್ನಿ ಅಂದರೆ ಅವ್ರಿಗೆ ಗೊತ್ತು ಇವ್ರು ಇಂಥ ಮಾಡ್ತೀನಿ ಅಂತ ಬಂದಿದ್ದಾರೆ ಅಂದರೆ ಅವ್ರು ಮಾಡ್ತಾರೆ ಅಂತ ಗೊತ್ತು ಹೌದು ಸರ್ ಉದಾಹರಣೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಲೆಕ್ಕವಿಲ್ಲದಷ್ಟು ಸಹಾಯಗಳನ್ನ ಮಾಡಿದ್ದಾರೆ ನಿಮಗೆ ಗೊತ್ತು ಎಷ್ಟೋ ಮೀಡಿಯಾಗಳಲ್ಲಿ ಬರ್ತಾ ಇರುತ್ತೆ ಕರೋನಾ ಟೈಮಲ್ಲಿ ಇರ್ಬೋದು ಸಾಕಷ್ಟು ಜನಕ್ಕೆ ಪ್ರತಿದಿನ ಊಟ ಕೊಡೋದಿರ್ಬೋದು ರೇಷನ್ಗಳು ರೇಷನ್ಗಳು ಕೊಡೋದಿರ್ಬೋದು ಕರ್ನಾಟಕದಾದ್ಯಂತ ನಾವು ರೇಷನ್ಗಳನ್ನ ಹಂಚಿದ್ದೀವಿ ಹಾಗೆ ಅಭಿಮಾನಿಗಳು ಕಷ್ಟದಲ್ಲಿದ್ದಾಗ ಲೆಕ್ಕವಿಲ್ಲದಷ್ಟು ಸಹಾಯ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಸಹಾಯ ಮಾಡುವಂಥ ಗುಣ ಅವರು ಅವರಲ್ಲಿ ತುಂಬ ಇದೆ ಸರ್ ಅದರಿಂದಲೇ ಸಹ ನೀವು ಹೇಳ್ದಂಗೆ ಅವರು ಸುತ್ತ ನಾವು ಇಪ್ಪತ್ತು ವರ್ಷಗಳು ಇಪ್ಪತ್ತು ವರ್ಷಗಳಾದರೂ ಎಲ್ಲ ಅವರು ಹಳವರು ಈಗಲೂ ಇದ್ದೀವಿ ಅಂದರೆ ಅವರ ಗುಣನೇ ಕಾರಣ ಈ ಸಿನಿಮಾದಲ್ಲಿ ನಮ್ಮ ಸುದೀಪ್ ಅಣ್ಣವರ ರಾಷ್ಟ್ರಾಧ್ಯಕ್ಷರಾದಂಥ ನವೀನ್ ಗೌಡರು ನಮ್ಮ ಆತ್ಮೀಯ ಸ್ನೇಹಿತ ಕುಚುಕು ನವೀನ್ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಹರ್ಷ ಅಂತ ಆಕ್ಟ್ ಮಾಡಿದ್ದಾರೆ ನಾಗೇಶ್ ಅಂತ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಅಪ್ಪಿ ಅಂತ ಆಕ್ಟ್ ಮಾಡಿದ್ದಾರೆ ಇನ್ನೊಬ್ಬರು ರಾಜಿ ಅಂತ ಆ್ಯಕ್ಟ್ ಮಾಡಿದ್ದಾರೆ ಸುಮಾರು ಜನ ನನ್ನ ಕಿಚ್ಚ ಸುದೀಪ್ಣ್ಣನವರ ನಮ್ಮ ನಮ್ಮ ತಂಡದಲ್ಲಿರುವಂತಹ ಕಲಾವಿದರನ್ನ ನಾನು ಹಾಕ್ಕೊಂಡಿದ್ದೀನಿ ನಮ್ಮ ನವೀನು ಸಿನಿಮಾದಲ್ಲಿ ಆ್ಯಕ್ಚುಲಿ ಅಳವಾನೇ ಹೇಳ್ಬೋದು ಹೇಳ್ಬೇಕು ಅಂದರೆ ಯಾಕಂದರೆ ಈಗಾಗಲೇ ಅವರು ಐದು ಸುದೀ ಸುದೀಪಣ್ಣವ್ರು ಇಟ್ಟು ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ ಅವರು ವೀರಮ್ಮದ ಕರಿವ್ ಆಗಿರ್ಬೋದು ಕೆಂಪೇಗೌಡ ಎಲ್ಲ ಸೂಪರ್ ಡೂಪರ್ ಹಿಟ್ಟೆ ಅವ್ರು ಮಾಡಿರೋದು ಅದು ನಮಗೂ ಸಿಗಲಿ ಅಂತ ನಾನು ಕಸ ಅವ್ರನ್ನ ಇದು ಅವಳಿ ಕೊಟ್ಟು ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಪ್ರೀತಿಯಿಂದ ಬಂದು ಮಾಡಿಕೊಟ್ರು ಥ್ಯಾಂಕ್ ಯು ನವಿ ಈ ಒಂದು ವಾಹಿನಿ ಮುಖಾಂತರ ನೀನು ಥ್ಯಾಂಕ್ಸ್ ಹೇಳ್ತೀನಪ್ಪ ಇಲ್ಲ ಈ ಸರ್ ನೋಡೋದು ನಾನು ತೋರಿಸ್ತೀನಿ ಸರ್ ನಾನು ಕಿವಲಿದ್ದೀನಿ ಆ್ಯಕ್ಚುಲಿ ಸಾಕಷ್ಟು ಸಿನಿಮಾ ನೋಡೋದಿದ್ದೆ ಅವರು ನನ್ನ ಸಿನಿಮಾ ನೋಡೇ ನೋಡ್ತಾರೆ ಸರ್ ಹೇಳಿದ್ದಾರೆ ನೋಡ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಬ್ಯುಸಿ ಅವರು ಈ ಸೈಡಲ್ಲಿ ಫ್ರೀನೇ ಇಲ್ಲ ಅವರು ಕತೆಗಳು ಕೇಳ್ತಾ ಇದ್ದಾರೆ ತುಂಬ ಜನ ಬರ್ತಾರೆ ಅವ್ರನ್ನ ಮೀಟ್ ಮಾಡೋಕ್ಕೆ ರಾಜ್ಯ ರಾಜ್ಯಗಳಿಂದ ಬರ್ತಾರೆ ಡೈರೆಕ್ಟ್ರುಗಳು ನಿರ್ದೇಶಕರು ಸತತವಾಗಿ ಅವರು ಬ್ಯುಸಿ ಇದ್ದಾರೆ ನನಗೆ ಗೊತ್ತಾಗುತ್ತೆ ನಾನು ನಮಗೆ ಬೇಜಾರು ಹಣ ಇಂಥ ನೋಡಿ ಅಂದರೆ ಅವ್ರಿಗೆ ಎರಡು ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಆಗಿದೆ ಈ ಸಂದರ್ಭ ಯಾಕಂದರೆ ಈಗಾಗಲೇ ರೋಣ ಮುಗೀತು ನೆಕ್ಸ್ಟು ಪ್ರಿಪ್ರೇಷನ್ ತುಂಬ ನಡೀತಾ ಇದೆ ನಾಲ್ಕೈದು ಸಿನಿಮಾ ಮಾತುಕತೆಗಳು ನಡೀತಾ ಇದೆ ಅದು ಇದು ಆ ಒಂದು ಇದರಲ್ಲಿ ನಾವೇ ಇನ್ನೂ ಫೋರ್ಸ್ ಮಾಡಿಲ್ಲ ಒಲಗಿದೆ ನೋಡ್ತಾರೆ ನಾನು ಸಮಸ್ತ ನಾಡಿನ ಜನತೆಯಲ್ಲಿ ಬೇಡ್ಕೊಳ್ಳೋದೇನು ಅಂದರೆ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದಂಥ ಸಿನ್ಮಾ ನಾನು ಹದಿನೆಂಟು ವರ್ಷದ ಶ್ರಮ ಸ್ಟ್ಯಾಂಡಿಗಳು ಮಾಡ್ಕೊಂಡು ಬಂದಂಥ ಒಂದು ಇಂಡಸ್ಟ್ರೀಲಿ ಏನಾದರೂ ಒಂದು ಮಾಡಬೇಕು ಒಂದು ಸಿನ್ಮಾ ಮಾಡಬೇಕು ನಾನು ಗುರುತಿಸ್ಕೋಬೇಕು ನಿರ್ಮಾಪಕನಾಗಬೇಕು ಅಂತ ಹೇಳಿಬಿಟ್ಟು ಇಂಡಸ್ಟ್ರಿಗೆ ಬಂದು ಈ ಒಂದು ಚಿತ್ರಾನ ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಇದೇ ಸೆಪ್ಟೆಂಬರ್ ಹದಿನಾರು ತಾರೀಕು ಬನ್ನಿ ಸಿನಿಮಾ ನೋಡಿ ಹರಸಿ ಆಶೀರ್ವದಿಸಿ ಹಾಗೇ ಈ ಒಂದು ಮರುದಿನ ಚಿತ್ರ ಮರುದಿನಿ ಚಿತ್ರ ಕರ್ನಾಟಕದಾದ್ಯಂತ ಒಂದು ಹೆಸರು ಮಾಡಿದೆ ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಅಂದರೆ ಕಾರಣ ನಮ್ಮ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳು ಈ ಒಂದು ವಾಹಿನ ಮುಖಾಂತರ ಅವರ ಅವರಿಗೆ ಸಿರಸಾಷ್ಟ್ರಂಗ ನಮಸ್ಕಾರ ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾ ಒಂದಷ್ಟು ಜನ ಗುರುತಿಸ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಕುತೂಹಲ ಹುಟ್ಟಿಸಿದೆ ಒಂದಷ್ಟು ಜನಕ್ಕೆ ರೀಚ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ನಿಮ್ಮ ಈ ಒಂದು ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಎಲ್ಲ ಕಿಚ್ಚ ಸುದೀಪ್ಣ್ಣನವರ ಅಭಿಮಾನಿಗಳಿಂದ ಜೈ ಕಿಚ್ಚ ಜೈ ಕರ್ನಾಟಕ ಮಾತೆ Yeah. <laughs>